ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಆಹಾರ ಪದಾರ್ಥಗಳನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು, ಆಹಾರ ಪದಾರ್ಥ ಅಥವಾ ಏನೇ ಇರಬಹುದು ಖಾಲಿ ಹೊಟ್ಟೆಯಲ್ಲಿ ನಾವು ಏನನ್ನು ಬಳಸಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ, ನಾವು ಯಾವತ್ತಿಗೂ ಕೂಡ ಖಾಲಿ ಹೊಟ್ಟೆಯಲ್ಲಿ ತುಂಬ ಖಾರವಾಗಿರುವಂತಹ ಪದಾರ್ಥಗಳನ್ನು ಯಾವುದನ್ನು ಕೂಡ ಬಳಸಬಾರ್ದು. ತುಂಬಾ ಖಾರವಾಗಿರುತ್ತೆ, ತುಂಬಾ ಮಸಾಲೆ ಪದಾರ್ಥ ಎಲ್ಲ ಇರುತ್ತೆ ಅಂತಾದರೆ, ಅದರಲ್ಲೂ ಹಸಿಮೆಣಸು ಹಾಕಿರೋದು, ಹಸಿರು ಮೆಣಸಿನಕಾಯಿ ಹಾಕಿರುವಂತಹ ಖಾರ ಇರುವಂತಹ ಆಹಾರ ಪದಾರ್ಥವನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಕೂಡ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದಾಗಿ ನಮಗೆ ಗ್ಯಾಸ್ಟ್ರಿಕ್, ಎದೆಯುರಿಯಂತಹ ಸಮಸ್ಯೆಗಳು ಕೂಡ ಕಾಡಬಹುದು. ಹಾಗೆಯೇ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಇನ್ನು ಸಿಟ್ರಿಕ್ ಅಂಶ ಇರುವಂತಹ ಯಾವುದೇ ಹಣ್ಣು ತರಕಾರಿ ಇರಬಹುದು, ಅವುಗಳನ್ನು ಕೂಡ ನಾವು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಬಳಸುವ ಅಭ್ಯಾಸವನ್ನು ಬಿಡೋದು ತುಂಬಾ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಟೊಮ್ಯಾಟೊ ಇರಬಹುದು, ಹಾಗೆಯೇ ಕಿತ್ತಳೆ ಹಣ್ಣು, ಅದರ ಜೊತೆಯಲ್ಲಿ ಕೆಲವರಿಗೆ ನಿಂಬೆ ಹಣ್ಣು ಕೂಡ ಖಾಲಿ ಹೊಟ್ಟೆಯಲ್ಲಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಬಹುದು, ಹಾಗೆಯೇ ಅಸಿಡಿಟಿ ಥರ ಕೂಡ ಆಗಬಹುದು. ಆದ್ದರಿಂದ ಇವುಗಳನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಬಳಸೋದನ್ನು ಬಿಡಬೇಕು. ಇನ್ನು ತುಂಬ ಜನರಿಗೆ ಅಭ್ಯಾಸ ಇರುತ್ತೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಮತ್ತು ಟೀ ಕುಡಿಯೋದು. ಕಾಫಿ ಟೀ ಕುಡಿಯೋದು ದಿನವಿಡೀ ಆ್ಯಕ್ಟಿವ್ ಆಗಿರೋದಕ್ಕೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಖಂಡಿತವಾಗ್ಲೂ ಹೌದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಕೆಫೇನ್ ಅಂಶ ನಮ್ಮ ದೇಹಕ್ಕೆ ಹೋದರೆ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀಯನ್ನು ಕುಡಿಯುವ ಅಭ್ಯಾಸ ಇದ್ದರೆ ಅದನ್ನು ಬಿಡೋದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ಮೆಡಿಸಿನ್ಸ್ಗಳನ್ನು ತಗೊಳ್ಳೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳೋಕ್ಕೆ ಸಜೆಸ್ಟ್ ಮಾಡಿರ್ತಾರೆ. ಅಂತಹ ಮೆಡಿಸಿನ್ಸ್, ಅಂತಹ ಔಷಧಗಳಾದರೆ ಓಕೆ, ಅದು ಬಿಟ್ಟು ಬೇರೆ ಯಾವುದೇ ಔಷಧಗಳು ಆಫ್ಟರ್ ಫುಡ್ ಅಂತ ಹೇಳಿರ್ತಾರೆ, ಅಂಥವುಗಳನ್ನು ಯಾವತ್ತಿಗೂ ಕೂಡ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಒಳ್ಳೆಯದಲ್ವೇ ಅಲ್ಲ. ಇನ್ನೊಂದು ಖಾಲಿ ಹೊಟ್ಟೆಯಲ್ಲಿ ನಾವು ಬಳಸಬಾರ್ದು ಅಂತಂದರೆ ಹುಳಿ ಮೊಸರು. ಮೊಸರು ಇನ್ ಕೇಸ್ ತುಂಬ ಹುಳಿ ಇದ್ದರೆ ಅದನ್ನು ಕೂಡ ನಾವು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಬಳಸುವ ಅಭ್ಯಾಸವನ್ನು ಬಿಟ್ಟರೆ ತುಂಬಾ ಒಳ್ಳೆಯದು. ಇದರಿಂದಾಗಿ ನಮಗೆ ಗ್ಯಾಸ್ಟ್ರಿಕ್, ಎದೆಯುರಿ, ಹೊಟ್ಟೆ ಉಬ್ಬರ ಎಲ್ಲ ಸಮಸ್ಯೆಗಳು ಕೂಡ ಕಾಡೋಕ್ಕೆ ಶುರುವಾಗಬಹುದು. ಆ್ಯಂಡ್ ಇನ್ನೊಂದು ತುಂಬಾ ಮುಖ್ಯವಾದ್ದು ಅಂತ ಹೇಳಿದರೆ, ಯಾವತ್ತಿಗೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಸೋಡಾ ಎಲ್ಲ ಬಳಸೋದು ಅಭ್ಯಾಸ ಇದ್ದರೆ ಅದನ್ನು ಖಂಡಿತವಾಗ್ಲೂ ಬಿಡಲೇಬೇಕಾಗತ್ತೆ. ಇದರಿಂದಾಗಿ ಜೀರ್ಣಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಶುರುವಾಗಬಹುದು, ಹಾಗೆಯೇ ಎದೆ ಉರಿಯೆಲ್ಲ ಕೂಡ ಸ್ಟಾರ್ಟ್ ಆಗಬಹುದು. ನೋಡಿದಲ್ಲ, ಖಾಲಿ ಹೊಟ್ಟೆಯಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನು ಬಳಸಬಾರ್ದು, ಬಳಸಿದರೆ ಏನಾಗತ್ತೆ ಅಂತ ಹೇಳಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.